ಮಕ್ಕಳ ಬರಿ ಬನ್ನಿ ಬನ್ನಿ ಬನ್ನಿ. ದಿಯಾ, ಈ ಮಕ್ಕಳು ನಿನಗೆ ಫ್ರೆಂಡ್ಸಾ? ಹೌದು. ಹ್ಯಾಂಗ ಏನು ಅನ್ನೋದಾದ್ರೂ ಹೇಳ್ವಾ ದಾದಾ. ಪಾಪ ಈ ಮಕ್ಕಳು ಹಶು ಅಂತ ಅಂಗಡಿ ಮುಂದೆ ನಿಂತ್ಕೊಂಡು ಬೇಡ್ತಾ ಇದ್ರು. ಆದ್ರೆ ಆ ಅಂಗಡಿ ಅವನ ಮಕ್ಕಳು ಅಂತಾನು ನೋಡ್ದೆ ಹೊಡಿಯಕ್ಕೆ ಬಂದ್ಬಿಟ್ಟಿದ್ದ ದಾದಾ. ನಾನದನ್ನ ನೋಡಿ ಅಲ್ಲಿಂದ ಮನೆ ಕರ್ಕೊಂಡು ಹೋದೆ. ಆದ್ರೆ ಅಲ್ಲಿ ನನ್ನ ಮಮ್ಮಿ ಏನಾಯ್ತು ಅಂತ ನಾ ಹೇಳ್ತೀನಿ. ಊಟ ಕೊಡೋದು ದೂರದ ಮಾತು, ಈ ಮಕ್ಕಳನ್ನ ಇಲ್ಲಿ ಒಂದು ಕ್ಷಣನೂ ಇರಕ್ ಬಿಡಲ್ಲ. ಗೆಟ್ ಔಟ್ ಪ್ಲೀಸ್ ಮೇಡಮ್. ಬರಿ ಮಕ್ಕಳು ಇಲ್ಲಿ ಕರ್ಕೊಂಡು ಬಂದ್ವಿ ಅಷ್ಟ ದಾದಾ ಆಗಿದ್ದು. ದಾದಾ ಈ ಮಕ್ಕಳಿಗೆಲ್ಲ ಇಲ್ಲಿ ಊಟ ಸಿಗತ್ತೆ ಅಲ್ವಾ? ನಮ್ಮಅಮ್ಮ ಪಾಪ ಇವ್ರಿಗೆಲ್ಲ ತುಂಬಾನೇ ಅವಮಾನ ಮಾಡಿ ಕಳ್ಸಿದ್ದಾರೆ. ಗಾಯತ್ರಿತ್ತ ಈ ಮಕ್ಕಳಿಗೆಲ್ಲ ಊಟ ಸಿಗತ್ತೆ ಅಲ್ವಾ? ಕುಕ್ಕಿ ಮಕ್ಕಳೆಲ್ಲ ಹಚ್ಕೊಂಡಿದ್ದಾರೆ. ಕುಕ್ಕಿ ನೀನಾದ್ರೂ ಒಂದ್ ಮಾತು ಹೇಳು. ಕುಕ್ಕಿ ದಾದಾ ಇವ್ರಿಗೆ ಊಟ ಹಾಕ್ತೀರಾ ಅಲ್ವಾ? ದಾದಾ ಪ್ಲೀಸ್. ಇರ್ಲಿ ಬಿಡಿ ಅಕ್ಕ, ನಾವು ಯಾವತ್ತೂ ಹೊಟ್ಟೆ ತುಂಬಾ ಊಟ ಮಾಡಿಲ್ಲ. ನಮ್ ಉಪವಾಸ ಇದ್ದು ರೂಢಿ ಅದ. ಇಲ್ಲಿ ಬರೋ ಪಲ್ಲ ಅಂಗಡಿ ಹತ್ರ ಇದ್ದಿದ್ರೆ ಒಂದ್ ಬಂದ್ ಸಿಕ್ತಿತ್ತು. ಬರೋ ನಾವು ಹೋಗೋಣ. ನಿಂದ್ರಿ ಮಕ್ಕಳ, ಈ ಮನೆಯಿಂದ ಯಾರು ಉಪವಾಸ ಹೋಗಿಲ್ಲ, ಹೋಗೋಂಗೂ ಇಲ್ಲ. ದಾದಾ ಸಂತೋಷ ಆತೇನವ? ನೀನ ದೊಡ್ಡ ಗುಣ ತೋರಿಸಿದಿ, ನಾವ್ ಹೆಂಗ್ ಸಣ್ಣವ್ರಾಗ್ಲಿಕ್ ಬರ್ತದ? ನೀನ್ ನಮ್ಮನ್ನ ಹೆಂಗ್ ಒಪ್ಪಿಸ್ತಿ ಅಂತ ನೋಡಕತ್ತಿ. ಎಲ್ಲಿದ್ದಾರೆ? ರೂಮ್ನಾಗ ಅದಾರ. ಹೌದಾ? ನಿಮ್ಗೆಲ್ಲ ಒಂದ್ ವಿಷಯ ಗೊತ್ತಾ, ನನ್ ವೀಣಾ ಅತ್ತೆ ಟೀಚರ್ ಇದಾರೆ. ಅವ್ರು ನಿಮ್ನ ನೋಡಿದ್ರೆ ತುಂಬಾನೇ ಖುಷಿ ಪಡ್ತಾರೆ. ಅವ್ರು ಬಂದ್ಮೇಲೆ ನೀವೆಲ್ಲ ನಮಸ್ತೆ ಟೀಚರ್ ಅಂತ ಹೇಳ್ಬೇಕು. ಸರಿನಾ? ಬಂದೆ ದಾದಾ. ನಮ್ಮ ಸಿಂಡ್ರೆಲ್ಲ ವೀಣಾನ್ ಕೋಲಿಗೆ ಹೊಂಟಾಳ ಅಂತಂದ್ರ ವೀಣಾನ್ ಸೀಟ್ ಕರೆಕ್ಟ್ ಅಂತಾರ ಲೆಕ್ಕ. ಏ ಹುಡುಗರ ಹತ್ರ ರೈಲ ಹಿಡ್ಕೋರಿ ಬರ್ರಿ. ವಿನಾಯಕ ನಿಷ್ಠೂರ ಆದ್ರೂ ಪರವಾಗಿಲ್ಲ, ಈ ಲಗ್ನ ಮಾಡೋದಿಲ್ಲ ಅಂತ ಮನೆಯಾಗೆ ಬಿದ್ದಿರು ಅಂತ ಹೇಳ. ಅದಕ್ಕೂ ಒಪ್ಲಿಲ್ಲ ಆದ್ರೆ ಅವರಿಬ್ಬನ್ನ ಯಾವ್ದಾರ ಗುಡಿ ಕರ್ಕೊಂಡು ಹೋಗಿ ನಾಲ್ಕು ಅಕ್ಷತೆ ಕಾಳು ಹಾಕಿ ಕಳ್ಸ್. ವೀಣಾ ಅತ್ತೆ. ದಿಯಾ,
ನನಗೊಂದು ಸ್ವಲ್ಪ ಹೊತ್ತು ಒಂಟಿಯಾಗಿರಕ್ ಬಿಡವ ಪ್ಲೀಸ್. ಆಗಲ್ಲ ವೀಣಾತೆ, ಹಬ್ಬದಲ್ಲಿ ಎಲ್ಲರೂ ಖುಷಿ ಖುಷಿಯಾಗಿ ಓಡಾಡ್ತಿರ್ಬೇಕಿದ್ರೆ ನನ್ ವೀಣಾತೆ ಮಾತ್ರ ಈ ತರ ಅಪ್ಸೆಟ್ ಆಗಿರೋದು ನನಗೆ ಇಷ್ಟ ಆಗಲ್ಲ. ನೀವು ಬರಲೇಬೇಕು. ಯಾಡದಿಯ, ನನಗೀಗ ಎಲ್ಲಿಗೂ ಬರಕ್ ಮನ್ಸಿಲ್ಲ. ವೀಣಾ ಅತ್ತೆ, ನನ್ಗೊಂದು ವಿಷಯ ಹೇಳಿವಾಗ, ಆ ಅಜ್ಜಿ ಮನೇಲಿ ಎಲ್ರಿಗೂ ಬೈತಾರೆ. ಗಾಯತ್ರಿ ಅತ್ತೆಗ್ ಬೈತಾರೆ, ಮಾಯಿಗೆ ಬೈತಾರೆ, ದಾದಂಗ್ ಬೈತಾರೆ, ಕುಕ್ಕಿಗೆ ಬೈತಾರೆ, ಎಲ್ರಿಗೂ ಬೈತಾರೆ. ಆದ್ರೆ ಅವ್ರು ಯಾರಾದ್ರೂ ಬೇಜಾರ್ ಮಾಡ್ಕೋತಾರ? ಇಲ್ಲ ಅಲ್ವಾ? ಮತ್ ಯಾಕ್ ನೀವು ಬೇಜಾರ್ ಮಾಡ್ಕೊಂಡಿದ್ದೀರಾ? ಮನಸ್ಸಿಗೆ ಹತ್ತಂಗ್ ಬೈಯಾಕು, ಮನಸ್ಸಿಗೆ ಹತ್ತಲಾರ್ದಂಗ್ ಬೈಯಾಕು ಬಹಳ ಫರ್ಕದ ದಿಯ. ಇದೆಲ್ಲ ನಿಂಗೆ ಅರ್ಥ ಆಗಂಗಿಲ್ಲವ? ನನಗೆಲ್ಲ ಅರ್ಥ ಆಗತ್ತೆ ವೀಣಾ ಅತ್ತೆ, ನಾನು ಎಲ್ಲದನ್ನೂ ಗೊತ್ತು ಮಾಡ್ಕೊಂಡು ಇಲ್ಲಿಗೆ ಬಂದಿರೋದು. ನೋಡಿ, ಅಜ್ಜಿ ಇಳಿದ ಸುಳ್ತಾನೆ. ನಿಮ್ಮ ಮದುವೆ ವಿಚಾರದಲ್ಲಿ ಅವ್ರು ಈ ಥರ ಎಲ್ಲ ಮಾತಾಡೋ ರೈಟ್ಸ್ ಇಲ್ಲ ಅಲ್ವಾ? ಯಾಕಿಲ್ಲ ದಿಯಾ? ಆಕೆ ಈ ಮನೆ ಹಿರಿ ಮನುಷ್ಯಲದಾಳ, ಆಕೆಗೆ ಅಧಿಕಾರ ಅದ. ಅಷ್ಟೇ ಯಾಕ, ಆಕೆ ಹೇಳಿದ್ರಾಗೂ ಖರೆ ಅದ. ಈಗ ನನ್ನ ಲಗ್ನದಿಂದ ಮನೆಯಾಗ ಎಲ್ರಿಗೂ ವಜ್ಜೆ ಆಗ್ಯದ, ಅದನ್ನ ಆಕೆ ಅಂದಾಳ ಅಷ್ಟ. ವೀಣಾ ಅತ್ತೆ, ಅಯ್ಯೋ ಅಂತ ಹೊತ್ಕೊಂಡ್ರೆ ಭಾರ ಅನ್ಸತ್ತೆ, ಅದೇ ಖುಷಿಯಿಂದ ಹೊತ್ಕೊಂಡ್ರೆ ಅದ್ ಭಾರ ಅಂತ ಅನ್ಸತ್ತಾ? ಇವಾಗ ನೋಡಿ, ಒಬ್ರು ಮಮ್ಮಿ ಅವ್ರ ಮಗನ ಹೊತ್ಕೊಂಡ್ರೆ ಭಾರ ಅಂತ ಅನ್ಸತ್ತಾ, ಅಥವಾ ಬೇರೆಯವ್ರ ಮಗನ ಹೊತ್ಕೊಂಡ್ರೆ ಭಾರ ಅಂತ ಅನ್ಸತ್ತಾ? ಬೇರೆಯವ್ರ ಮಗನ ಹೊತ್ಕೊಂಡ್ರೆ ಅಲ್ವಾ ಭಾರ ಅಂತ ಅನ್ಸೋದು? ನೀವು ಈ ಮನೆಗೆ ಮಗು ಇದ್ದಾಗೆ ಹಾಗಂತ ದಾದ ಮಾಯಿ ಎಲ್ಲ ಹೇಳ್ತಾ ಇರ್ತಾರಲ್ವಾ? ನಿಮ್ಮ ಮದ್ವೆ ಜವಾಬ್ದಾರಿ ಅವರೆಲ್ಲ ತಗೊಂಡ್ರೆ ಅದ್ ಹೇಗ್ ಭಾರ ಅನ್ಸುತ್ತೆ? ನಿನ್ ಜೋಡಿ ಮಾತಾಡೋದು ಕಠಿಣ ಆದದಿಯ. ಹಾಗೆಲ್ಲ ಏನೂ ಇಲ್ಲ. ನೋಡಿ ಅಜ್ಜಿ, ನಿಮ್ಮ ಮದ್ವೆ ವಿಚಾರ ಕಾತರೆಲ್ಲ ಮಾತಾಡಿದ್ದಕ್ಕೆ ಎಲ್ರಿಗೂ ಹರ್ಟ್ ಆಗಿದೆ. ಇದ್ರ ಮೇಲೂ ನೀವು ಬೇಜಾರ್ ಮಾಡ್ಕೊಂಡು ಕೂತ್ಕೊಂಡ್ರೆ ಮನೋರೆಲ್ರಿಗೂ ಇನ್ನೂ ಹರ್ಟ್ ಆಗತ್ತೆ. ನನ್ಗಂತೂ ತುಂಬಾ 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 ಬೇಜಾರಾಗಿತ್ತು. ಎಷ್ಟು ಬೇಜಾರಾಗಿತ್ತು ಅಂದ್ರೆ ಅದನ್ನ ತುಂಬಿಸೋದಕ್ಕೆ ಈ ಮನೆನೇ ಸಾಕಾಗಲ್ಲ. ನನ್ನ ನಕ್ಸಕ್ಕ ಏನಾರ ಮಾತಾಡ್ತೀನಿ ನೋಡ್ನಿ. ವೀಣಾ ಅತ್ತೆ, ನಿಮ್ ಗೊತ್ತಾ, ಈ ಮನೆಗೆ ನನ್ನ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದಾರೆ, ಅವರೆಲ್ಲರೂ ನಿಮ್ನ ಮೀಟ್ ಮಾಡ್ಬೇಕಂತೆ, ಅದಕ್ಕೆ ನಿಮ್ನ ಕರ್ಕೊಂಡು ಹೋಗೋಣ ಅಂತ ಬಂದೆ. ಯಾರ? ಕ್ರಿಶ? ಏ ಅಲ್ಲ ಅಲ್ಲ, ಇವರೆಲ್ಲ ಹೊಸ ಫ್ರೆಂಡ್ಸ್. ನಾನು ಇಲ್ಲೇನ್ ಬರ್ತಿರ್ಬೇಕಿದ್ರೆ ಅವರೆಲ್ಲ ನನಗೆ ಸಿಕ್ಕಿದ್ರು. ಅಲ್ಲಿ ಏನಾಯ್ತು ಗೊತ್ತಾ? ಎಷ್ಟರೆ ಒಳ್ಳೆ ಮನ್ಸದಿಯಾ ನಿನ್ಗ? ನೀ ಹೆಚ್ಚು ಯೋಚನೆ ಮಾಡಂಗಿಲ್ಲ, ಲೆಕ್ಕ ಹಾಕಂಗಿಲ್ಲ. ಅದಕ್ಕ ನೋಡು, ನಿನ್ ತಲೆಯಾಗ ಇಂಥ ದೊಡ್ಡ ದೊಡ್ಡ ವಿಚಾರಗಳು ಹೊಳಿತಾವ. ಪಾಪದ ಮಕ್ಳಿಗ ಹೊಟ್ಟೆ ತುಂಬಸಾಕ ಅದ್ಯಾವ್ರು ನಿನ್ ರೂಪದಾಗ ಬಂದಾರ? ಅಂದ್ರೆ ಅಂದ್ರ ಯಾರೇ ಕಷ್ಟದಾಗಿದ್ರು ಅವ್ರಿಗೆ ಸಹಾಯ ಮಾಡೋದಕ್ಕ ದೇವರು ನೇರವಾಗಿ ಬಂದು ಹೆಲ್ಪ್ ಮಾಡಂಗಿಲ್ಲ. ಅದ್ರ ಬದಲು ಆ ದೇವ್ರ ಮನಸ್ಸಿಗೆ ಯಾರು ಭಾಳ ಇಡಿಸ್ತಾರೋ ಅವ್ರ ತಲೆಯಾಗ ಹೆಲ್ಪ್ ಮಾಡಬೇಕು ಅನ್ನೋ ಬುದ್ಧಿ ಕೊಡ್ತಾನ, ಮನಸ್ಸು ಕೊಡ್ತಾನ. ಅದ್ಕ ಯಾರೇ ಸಹಾಯ ಮಾಡಿದ್ರು ಅವ್ರನ್ನ ದೇವ್ರ ರೂಪದಾಗ ಬಂದಾರ ಅಂತ ಹೇಳ್ತಾರ. ಇಲ್ಲ ಇರಿ. ಕಮ್ ಕಮ್. ಅಲ್ಲಿ ನೋಡಿ ಯಾರು ಬಂದಿದ್ದಾರೆ. ನಿಮ್ಗೆಲ್ಲ ಏನ್ ಹೇಳ್ಕೊಟ್ಟಿದ್ದೆ ನಾನು? ನಮಸ್ತೆ ಟೀಚರ್. ನಮಸ್ತೆ ಮಕ್ಕಳ, ಎಲ್ಲಿ ಬನ್ನಿ. ಎಲ್ಲ ಏನ್ ನಿನ್ನ ಹೆಸರು? ಲಾಸ್ಯ. ಲಾಸ್ಯ, ನಿನ್ನ ಹೆಸರು? ಅನಿತಾ. ನೋಡ್ದಿಯ ಸುಮಿತ್ರಾ, ನಮ್ಮ ದಿಯಾನ ಅಕ್ಕನ ಮಾತಿಗೆ ವೀಣಾ ಕೋಪ ಮಾಡ್ಕೊಂಡಿದ್ವಿ. ಆ ಕೋಪನ ಕರಗಿಸಿ ಹಾಗೆ ರೂಮಿಂದ ಹೊರಗೆ ಕರ್ಕೊಂಬಂದಳು ನೋಡು. ದಾದಾ, ಇಂಥ ಸಸಿ ಪಡಿಲಿಕ್ಕೆ ನಾವು ಪುಣ್ಯ ಮಾಡಿರ್ಬೇಕು. ಆಕೆಗೆ ಬಡವರು ಶ್ರೀಮಂತರು ಅನ್ನೋ ಭೇದ ಭಾವ ಇಲ್ಲ, ಸ್ವಚ್ಛ ಬಂಗಾರದಂಗದ ಆಕೆ ಮನಸ್ಸು. ದಿಯಾಕ ನಿಮ್ಗೆಲ್ಲ ಊಟ ಮಾಡ್ತೀನಿ ಅಂತ ಹೇಳ್ಯಾಳಲ್ಲ, ಊಟ ಮಾಡ್ತೀರಿ? ಗುಡ್. ಮಾಧ್ವಿ, ಸುಮಿ, ನಾಯ್ನ ಮಕ್ಕಳು ಊಟ ಮಾಡ್ತಾರಂತ, ಹೋಗಿ ತಗೊಂಬರ್ರಿ. ಬನ್ನಿ.